ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2020 ತೆರೆಕಂಡ ಜೈಲ್ ಬ್ರೇಕ್ ಪ್ಯಾಕ್ಟ್ ಎಂಬ ಸ್ಪ್ಯಾನಿಷ್ ಹಾಗೂ ಟ್ರೂ ಸ್ಟೋರಿ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತದೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಮೂವಿಯ ಮೊದಲ ಸೀನ್ ಶುರುವಾಗುವುದು 1988 ಚಿಲಿಯಲ್ಲಿ. ಆಗ ನಮಗೆ ಅಲ್ಲಿರುವ ಸ್ಯಾಂಟಿಯಾಗೋ ಎಂಬ ಜೈಲ್ ಕಾಣುತ್ತದೆ. ಈ ಜೈಲಿನಲ್ಲಿ 2000 ತುಂಬ ಡೇಂಜರಸ್ ಕೈದಿಗಳಿರ್ತಾರೆ. ಅಂತಹ ಜೈಲಿಗೆ 120 ಕೈದಿಗಳನ್ನು ತಂದು ಹಾಕ್ತಾರೆ. ಸ್ನೇಹಿತರೆ, ಈ 120 ಕೈದಿಗಳು ಕೆಟ್ಟ ಕೆಲಸ ಮಾಡಿ ಇಲ್ಲಿಗೆ ಬಂದವರಲ್ಲ. ಇವರೆಲ್ಲ ಪ್ರೊಟೆಸ್ಟ್ ಮಾಡುವವರಾಗಿದ್ದು ಅಲ್ಲಿನ ಸರ್ಕಾರದ ವಿರುದ್ಧ ಹಾಗೂ ಚಿಲಿಯ ಆಗಿನ ಪ್ರೆಸಿಡೆಂಟ್ ಆಗಿರುವ ಜನರಲ್ ಪಿನೋಚೆಟ್ ವಿರುದ್ಧ ಇವರೆಲ್ಲ ನಿಂತ ಕಾರಣ ಇವರನ್ನೆಲ್ಲ ಅರೆಸ್ಟ್ ಮಾಡಿ ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾರೆ. ನಂತರ ಆ 120 ಕೈದಿಗಳನ್ನು ಒಂದು ಕಡೆ ನಿಲ್ಲಿಸಿದ ಅಲ್ಲಿನ ಆಫೀಸರ್ ಅವರಿಗೆಲ್ಲ ವಾರ್ನಿಂಗ್ ಕೊಡ್ತಾನೆ. ನೀವಿಲ್ಲಿ ಯಾವ ತೊಂದರೆ ಇಲ್ಲದೆ ಇರಬಹುದು, ಆದರೆ ನೀವೇನಾದರೂ ಇಲ್ಲಿಂದ ತಪ್ಪಿಸಿಕೊಂಡು ಹೋಗಲು ನೋಡಿದರೆ ನಿಮ್ಮನ್ನು ಅಲ್ಲಿಯೇ ಶೂಟ್ ಮಾಡಿ ಕೊಲ್ಲುತ್ತೇವೆ. ನಿಮ್ಮನ್ನು ನಾವು 24 ಗಂಟೆಯೂ ವಾಚ್ ಮಾಡುತ್ತಲೇ ಇರುತ್ತೇವೆ ಎಂದು ಹೇಳಿ ನಿಮ್ಮ ಸೆಲ್ಗಳನ್ನು ಆಯ್ಕೆ ಮಾಡಿಕೊಳ್ಳಿ ಎಂದು ಹೇಳ್ತಾರೆ. ಆಗ ಅವರಲ್ಲಿದ್ದ ಲಿಯೋನ್ ಎಂಬ ವ್ಯಕ್ತಿ ಕೂಡಲೇ 50 ನಂಬರ್ ಬಳಿ ಓಡಿ ಹೋಗ್ತಾನೆ. ನೋಡಿದರೆ ಆ ಸೆಲ್ನಲ್ಲಿ ಮತ್ತೊಬ್ಬ ಕೈದಿ ಇರ್ತಾನೆ. ಆಗ ಅವನು ಅದರ ಪಕ್ಕದ 51 ಸೆಲ್ನಲ್ಲಿ ಸ್ಟೇ ಆಗ್ತಾನೆ. ಆಗ ಅಲ್ಲಿಗೆ ರೆಫೆಲ್ ಹಾಗೂ ಜರ್ಮನ್ ಎಂಬ ಇಬ್ಬರು ಬರ್ತಾರೆ. ಅವರು ಲಿಯೋನ್ನ ಫ್ರೆಂಡ್ಸ್ಗಳೇ ಆಗಿರುತ್ತಾರೆ. ಹೀಗೆ ಜೈಲಿನಲ್ಲಿಯೇ ಕೆಲ ದಿನ ಕಳೆದ ಅವರು ಅಲ್ಲಿಯೇ ಕೆಲಸ ಮಾಡಿಕೊಂಡು ಇಲ್ಲಿನ ಸೆಕ್ಯುರಿಟಿ ಯಾವ ರೀತಿ ಇದೆ, ಯಾವಾಗ ಗಾರ್ಡ್ಗಳು ಇಲ್ಲಿಗೆ ಬರುತ್ತಾರೆ, ಯಾವಾಗ ಹೋಗುತ್ತಾರೆ ಎಂಬುದನ್ನೆಲ್ಲ ತಿಳಿದುಕೊಳ್ಳುತ್ತಿರುತ್ತಾರೆ. ಸ್ನೇಹಿತರೆ, ಇವರು ಸರ್ಕಾರದ ವಿರುದ್ಧ ನಿಂತವರಾಗಿರುವುದರಿಂದ ಇವರಿಗೆ ಸರ್ಕಾರ ಇರುವವರೆಗೂ ಬಿಡುಗಡೆ ಎಂಬುದು ಇರುವುದೇ ಇಲ್ಲ. ಜನರಲ್ ಪಿನೋಚೆಟ್ನನ್ನು ವೈರಿ ಮಾಡಿಕೊಂಡಿರುವ ಕಾರಣ ಇವರ ಸಾವು ಯಾವಾಗ ಬೇಕಾದರೂ ಆಗಬಹುದು. ಹಾಗಾಗಿ ಈ ಮೂವರು ಇಲ್ಲಿಂದ ತಪ್ಪಿಸಿಕೊಂಡು ಹೋಗಲು ಯೋಚನೆ ಮಾಡುತ್ತಿರುವುದು. ಇಲ್ಲಿರುವ ಎಲ್ಲರೂ ಪ್ರೊಟೆಸ್ಟ್ ಮಾಡುವವರೇ ಆಗಿರುವುದರಿಂದ ಎಲ್ಲರೂ ಒಳ್ಳೆಯವರೇ ಆಗಿರ್ತಾರೆ. ಹಾಗಾಗಿ ಇಲ್ಲಿನ ಕೈದಿಗಳ ಜಗಳವು ಕಮ್ಮಿ ಎಂದೇ ಹೇಳಬಹುದು. ಹೀಗೆ ಕೆಲಸ ಮುಗಿಸಿ ಹೊರಗೆ ಬಂದ ಮೂವರು ಯಾವ ರೀತಿ ಇಲ್ಲಿಂದ ಎಸ್ಕೇಪ್ ಆಗಬೇಕು ಎಂದು ಮಾತನಾಡುತ್ತಾರೆ. ಆಗ ಲಿಯೋನ್ ಅವರಿಗೆ ಹೀಗೆ ಹೇಳ್ತಾನೆ, ನಾನು ಈ ಜೈಲಿಗೆ ಬರುವಾಗ ನನ್ನ ಹೆಜ್ಜೆಯನ್ನು ಕೌಂಟ್ ಮಾಡಿರುವೆ. 2 ಎಂದರೆ 5 ಈ ರೀತಿ ನಾನು ಲೆಕ್ಕ ಹಾಕಿರುವುದರಿಂದ ಇಲ್ಲಿಂದ ಹೊರಗಡೆಯ ದೂರ ಸುಮಾರು 70 ಮೀಟರ್ನಷ್ಟಿದೆ. ಹಾಗಾಗಿ ನಾವು ಒಂದು ಸುರಂಗದ ಮೂಲಕವೇ ಇಲ್ಲಿಂದ ಎಸ್ಕೇಪ್ ಆಗಬೇಕು. ಅದನ್ನು ಬಿಟ್ಟು ನಮಗೆ ಬೇರೆ ಆಪ್ಷನ್ ಇಲ್ಲವೆಂದು ಹೇಳ್ತಾನೆ. ಆದರೆ ಈ ಐಡಿಯಾ ರಫೇಲ್ಗೆ ಅಷ್ಟು ಸೇಫ್ ಎಂದು ಅನ್ನಿಸುವುದಿಲ್ಲ. ಆಗ ಅವರು ಈ ಐಡಿಯಾ ಓಕೆ, ಬೇರೆ ಮಾರ್ಗದ ಬಗ್ಗೆಯೂ ಯೋಚನೆ ಮಾಡೋಣವೆಂದು ಹೇಳ್ತಾನೆ. ಇವರು ಏನೋ ಮಾತನಾಡುತ್ತಿದ್ದಾರೆ ಎಂದು ಪೊಲೀಸರು ಇವರನ್ನು ವಾಚ್ ಮಾಡುತ್ತಿರುತ್ತಾರೆ. ಇತ್ತ ಇವರು ಮಾತನಾಡುತ್ತಿರುವುದನ್ನು ನೋಡಿದ ಬಿಗೋಟ್ ಎಂಬ ವ್ಯಕ್ತಿ ರಫೇಲ್ ಜೊತೆ ಮಾತನಾಡ್ತಾನೆ, ನೀವೇನಾದರೂ ಇಲ್ಲಿಂದ ತಪ್ಪಿಸಿಕೊಂಡು ಹೋಗಬೇಕು ಎಂದು ಅಂದುಕೊಂಡಿದ್ದರೆ ದಯವಿಟ್ಟು ನನಗೂ ಹೇಳಿ, ನಾನು ಕೂಡ ನಿಮಗೆ ಸಹಾಯ ಮಾಡುವೆ ಎಂದು ಹೇಳ್ತಾನೆ. ಅದಕ್ಕೆ ರಫೇಲ್ ಸರಿ ಎಂದು ಹೇಳ್ತಾನೆ. ಇತ್ತ ಸೆಲ್ನಲ್ಲಿ ಅವರು ಯಾವ ಗೋಡೆ ವೀಕ್ ಇದೆ ಎಂದು ಚೆಕ್ ಮಾಡ್ತಾರೆ. ನಂತರ ಅದನ್ನು ಮಾರ್ಕ್ ಮಾಡ್ತಾರೆ. ಹೀಗೆ ಆ ಜೈಲಿಗೆ ಪ್ರೊಟೆಸ್ಟ್ನ ಮತ್ತೊಂದು ಗುಂಪನ್ನು ಅರೆಸ್ಟ್ ಮಾಡಿಕೊಂಡು ಕರೆದುಕೊಂಡು ಬರ್ತಾರೆ. ಇತ್ತ ಆಫೀಸರ್ ರೂಮ್ನಿಂದ ಎಲ್ಲ ಕೈದಿಗಳನ್ನು ವಾಚ್ ಮಾಡುತ್ತಿದ್ದ ಜನರಲ್ ಪಿನೋಚೆಟ್ ಇವರು ತಪ್ಪಿಸಿಕೊಂಡು ಹೋಗಲು ಏನಾದರೂ ಪ್ಲಾನ್ ಮಾಡುತ್ತಿರುತ್ತಾರೆ. ಇವರೆಲ್ಲರ ಮೇಲೆಲ್ಲ ಗಮನವಿಟ್ಟಿರಿ ಎಂದು ಹೇಳ್ತಾನೆ. ಇತ್ತ ಗಿಟರ್ ಹಿಡಿದಿದ್ದ ಒಬ್ಬ ವ್ಯಕ್ತಿ ಜೈಲಿನ ವರ್ಕ್ಶಾಪ್ನಿಂದ ಸ್ಕ್ರೂ ಡ್ರೈವರ್ ಅನ್ನು ಕದ್ದು ಅದನ್ನು ತನ್ನ ಗಿಟರ್ಗೆ ಹಾಕಿಕೊಂಡು ಲಿಯೋನ್ಗೆ ತಂದುಕೊಡ್ತಾನೆ. ಆಗಿನಿಂದ ಅವನು ಕೂಡ ಇವರ ಟೀಮ್ನ ಮೆಂಬರ್ ಆಗ್ತಾನೆ. ಇವನ ಕೆಲಸ ಸೆಕ್ಯುರಿಟಿ ತಮ್ಮ ಸೆಲ್ಗೆ ಬರುವಾಗ ಆ ಟೀಮ್ಗೆ ಸಿಗ್ನಲ್ ಕೊಡುವುದು. ಇತ್ತ ಸೆಕ್ಯುರಿಟಿಗಳು ಹೋದ ಕೂಡಲೇ ಲಿಯೋನ್ ತನ್ನ ಸೆಲ್ನ ಸೀಲಿಂಗ್ ಮೇಲೆ ಏನಿದೆ ಎಂದು ನೋಡಲು ಅದನ್ನು ತುಂಬ ಹುಷಾರಾಗಿ ಹೊಡೆಯಲು ಮುಂದಾಗ್ತಾನೆ. ಹೀಗೆ ಅದನ್ನು ಪೂರ್ತಿಯಾಗಿ ಹೊಡೆದ ಕೂಡಲೇ ಸೀಲಿಂಗ್ ಜಾಗ ಕುಸಿದು ಅವರ ಮೇಲೆ ಬೀಳುತ್ತದೆ. ಆಗ ಗಾಬರಿಯಾದ ಅವರು ಪೊಲೀಸರಿಗೇನಾದರೂ ಈ ವಿಷಯ ಗೊತ್ತಾದರೆ ನಮ್ಮನ್ನು ಅವರು ಸಾಯಿಸುತ್ತಾರೆ, ಮೊದಲು ನಾವು ಏನಾದರೂ ಮಾಡಬೇಕು ಎಂದು ಹೇಳ್ತಾರೆ. ಆಗ ಲಿಯೋನ್
ಕೂಡಲೇ ಎಲ್ಲ ಸೆಲ್ಗಳಿಗೆ ಹೋಗಿ ಎಷ್ಟಾಗುತ್ತೋ ಅಷ್ಟು ಮೊಟ್ಟೆಗಳನ್ನು ತೆಗೆದುಕೊಂಡು ಬನ್ನಿ ಎಂದು ಹೇಳ್ತಾನೆ. ಆಗ ಕೆಲವರು ಆ ಜಾಗವನ್ನು ಕ್ಲೀನ್ ಮಾಡುತ್ತಿದ್ದರೆ ಗಿಟಾರ್ ವ್ಯಕ್ತಿ ಹಾಗೂ ಮತ್ತೊಬ್ಬ ಮೊಟ್ಟೆಗಳನ್ನು ಎಲ್ಲರ ಬಳಿ ಕೇಳಿಕೊಂಡು ತೆಗೆದುಕೊಂಡು ಬರ್ತಾರೆ. ಆಗ ಲಿಯೋನ್ ಅದನ್ನೆಲ್ಲ ಹೊಡೆದು ಅದಕ್ಕೆ ಸ್ವಲ್ಪ ಪೇಪರ್ ಹಾಗೂ ಇನ್ನು ಕೆಲವನ್ನು ಹಾಕಿ ಒಂದು ಹಿಟ್ಟನ್ನು ರೆಡಿ ಮಾಡ್ತಾನೆ. ನಂತರ ಆ ಹೋಲ್ನಲ್ಲಿ ಏನಿದೆ ಎಂದು ನೋಡ್ತಾನೆ. ನೋಡಿದರೆ ಅವರ ಸೆಲ್ನ ಮೇಲೆ ಒಂದು ಆಟಿಕ್ ರೀತಿ ವಿಸ್ತಾರವಾದ ಜಾಗವಿರುತ್ತದೆ. ಆಗ ಅವರು ಕೆಳಗೆ ಬಿದ್ದಿದ್ದ ಆ ಮಣ್ಣನ್ನು ಸೆಲ್ನ ಮೇಲೆ ಹಾಕಿ ಆ ಹಿಟ್ಟನ್ನು ಆ ಹೋಲ್ ಮುಚ್ಚುವ ಹಾಗೆ ಇಟ್ಟು ಯಾರಿಗೂ ಅನುಮಾನ ಬರದ ರೀತಿ ಅದರ ಮೇಲೆ ಒಂದು ಪೋಸ್ಟರ್ ಅನ್ನು ಅಂಟಿಸುತ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಸೆಕ್ಯುರಿಟಿಗಳು ಬರುತ್ತಿದ್ದಾರೆ ಎಂದು ಸಿಗ್ನಲ್ ಬಂದ ಕೂಡಲೇ ಎಲ್ಲರೂ ಆ ಜಾಗವನ್ನು ಕ್ಲೀನ್ ಮಾಡ್ತಾರೆ. ಆಗ ಅಲ್ಲಿಗೆ ಪೊಲೀಸರು ಬಂದರು. ಅವರಿಗೆ ಏನು ಕೂಡ ಅನುಮಾನ ಬರುವುದಿಲ್ಲ. ಆಗ ಅವರು ಅಲ್ಲಿಂದ ಹೊರಡುತ್ತಾರೆ. ಹೀಗೆ ಕೆಲ ತಿಂಗಳಾದ ಕೂಡಲೇ ಅವರನ್ನು ನೋಡಲು ಅವರ ಫ್ಯಾಮಿಲಿಯವರೆಲ್ಲ ಅಲ್ಲಿಗೆ ಬರುತ್ತಾರೆ. ಅವರೆಲ್ಲ ಆ ದಿನ ಅಲ್ಲಿಯೇ ಇದ್ದು ನಂತರ ಹೊರಡುತ್ತಾರೆ. ಅವರು ಹೋದ ಕೂಡಲೇ ಲಿಯೋನ್, ರೆಫೆಲ್ ಹಾಗೂ ಜರ್ಮನ್ ಸೆಲ್ನ ಮತ್ತೊಂದು ಗೋಡೆಯನ್ನು ಚಿಕ್ಕದಾಗಿ ಕ್ಯೂಬ್ ರೀತಿ ಹೊಡೆಯಲು ಮುಂದಾಗ್ತಾರೆ. ಹೀಗೆ ಅವರು ಆ ಕೆಲಸವನ್ನು ಮಾಡುವಾಗ ಸೆಕ್ಯುರಿಟಿ ಇಲ್ಲಿಗೆ ಬರುತ್ತಿದ್ದಾರೆ ಎಂಬ ಸಿಗ್ನಲ್ ಗಿಟಾರ್ ಮೂಲಕ ಅವರಿಗೆ ಕೇಳುತ್ತದೆ. ಆಗ ಅವರು ಕೂಡಲೇ ಅಲ್ಲೆಲ್ಲ ಕ್ಲೀನ್ ಮಾಡಲು ಮುಂದಾಗಿ ಪೊಲೀಸ್ ಇಲ್ಲಿಗೆ ಬಂದರೆ ಅವರಿಗೆ ಅನುಮಾನ ಬರದ ರೀತಿ ಆ ಜಾಗದಲ್ಲಿ ನಿಂತುಕೊಳ್ತಾರೆ. ಆಗ ಅಲ್ಲಿಗೆ ಬಂದ ಪೊಲೀಸ್ಗೆ ಅವರ ಮೇಲೆ ಯಾವ ಅನುಮಾನವೂ ಬರುವುದಿಲ್ಲ. ಆಗ ಆತ ಅಲ್ಲಿಂದ ಹೊರಟು ಹೋಗ್ತಾನೆ. ಆಗ ಅವರು ಆ ಕೆಲಸವನ್ನು ಪುನಃ ಮುಂದುವರಿಸುತ್ತಾರೆ. ಆಗ ಲಿಯೋನ್, ನಾವು ಮೊದಲು ಮರದ ಒಂದು ಬ್ಲಾಕನ್ನು ರೆಡಿ ಮಾಡಿಕೊಳ್ಳಬೇಕು ಎಂದು ಹೇಳ್ತಾನೆ. ಮರುದಿನ ಅವರು ಪೊಲೀಸರಿಗೆ ಗೊತ್ತಾಗದಂತೆ ಮರದಿಂದ ಎರಡು ಬ್ಲಾಕ್ಗಳನ್ನು ರೆಡಿ ಮಾಡ್ತಾರೆ. ಒಂದನ್ನು ಸೀಲಿಂಗ್ಗೆ ಹಾಕಿದರೆ ಮತ್ತೊಂದು ಅಲ್ಲಿನ ಗೋಡೆಗೆ ಹಾಕ್ತಾರೆ. ಪೊಲೀಸರು ಬಂದಾಗ ಅದನ್ನು ಕ್ಲೋಸ್ ಮಾಡುವ ಅವರು ಪೊಲೀಸರು ಹೋದಾಗ ಅದನ್ನು ಓಪನ್ ಮಾಡಿ ತಮ್ಮ ಸುರಂಗದ ಕೆಲಸದಲ್ಲಿ ಬ್ಯುಸಿಯಾಗುತ್ತಿದ್ದರು. ಹೀಗೆ ಅವರು ಸೆಲ್ನ ಮತ್ತೊಂದು ಭಾಗದಿಂದ ಸುರಂಗ ಕೊರೆಯಲು ಶುರು ಮಾಡ್ತಾರೆ. ಹೀಗೆ ಮಾಡಿ ಅಗೆದಾಗ ಬರುವ ಮಣ್ಣನ್ನು ಸೆಲ್ನ ಮೇಲ್ಭಾಗದಲ್ಲಿ ಸ್ಟೋರ್ ಮಾಡಲು ಮುಂದಾಗ್ತಾರೆ. ಈ ಟೀಮ್ ಏನು ನಡೆಸುತ್ತಿದ್ದಾರೆ ಎಂದು ಅಲ್ಲಿರುವ ಆಸ್ಕರ್ ಎಂಬ ವ್ಯಕ್ತಿಗೆ ಅನುಮಾನ ಬರುತ್ತದೆ. ಹೀಗೆ ಅವರು ತಮ್ಮ ಸುರಂಗದ ಕೆಲಸವನ್ನು ತುಂಬ ವೇಗವಾಗಿ ನಡೆಸುತ್ತಿರುತ್ತಾರೆ. ತಿಂಗಳ ನಂತರ ಪುನಃ ಫ್ಯಾಮಿಲಿಯವರೆಲ್ಲ ಜೈಲಿನಲ್ಲಿರುವ ಖೈದಿಗಳನ್ನು ನೋಡಲು ಬರುತ್ತಾರೆ. ಅವರಲ್ಲಿ ಒಬ್ಬರು ಪ್ರೀಸ್ಟ್ ಕೂಡ ಬಂದು ಲಿಯೋನನ್ನು ಮಾತನಾಡಿಸಿ ಅಲ್ಲಿಂದ ಹೊರಡುತ್ತಾರೆ. ಅವರು ರೆಫೆಲ್ನ ತಂದೆಯಾಗಿರ್ತಾರೆ. ಹೀಗೆ ಅವರೆಲ್ಲ ತಮ್ಮ ಕುಟುಂಬದವರನ್ನೆಲ್ಲ ನೋಡಿ ಅವರ ಜೊತೆ ಸಮಯ ಕಳೆದ ನಂತರ ಎಲ್ಲರೂ ಅಲ್ಲಿಂದ ಹೊರಡುತ್ತಾರೆ. ಅದೇ ದಿನ ರಾತ್ರಿ ಎಲ್ಲರೂ ಕೂಡ ಟಿವಿ ನೋಡಲು ಕೂರ್ತಾರೆ. ಆಗ ನಮಗೆ ಸುರಂಗದ ಕೆಲಸದಲ್ಲಿ ತೊಡಗಿರುವ ರೆಫೆಲ್ ಕಾಣ್ತಾನೆ. ಅವನ ಕೈಲಿ ಆ ಟನಲನ್ನು ಕೊರೆಯಲು ಆಗುತ್ತಿರುವುದಿಲ್ಲ. ತುಂಬ ಕಷ್ಟಪಡುತ್ತಿರುತ್ತಾನೆ. ಹೀಗೆ 86 ದಿನ ಅವರೆಲ್ಲ ಜೈಲಿನಲ್ಲಿ ದಿನವನ್ನು ಕಳೆಯುತ್ತಾರೆ. ಈ ಸುರಂಗದ ಕೆಲಸ ನಮ್ಮ 3-4 ಜನರಿಂದ ಸಾಧ್ಯವಿಲ್ಲ, ನಮಗೆ ಇನ್ನೂ ಜನರ ಅಗತ್ಯವಿದೆ ಎಂದು ರೆಫೆಲ್ ಲಿಯೋನ್ಗೆ ಹೇಳ್ತಾನೆ. ಆಗ ಅವರು ನಂಬಿಕೆಗೆ ಅರ್ಹವಾಗಿರುವ ವ್ಯಕ್ತಿಗಳನ್ನು ಒಟ್ಟುಗೂಡಿಸ್ತಾರೆ. ಅವರಿಗೆ ತಮ್ಮ ಸುರಂಗದ ಮಾರ್ಗವನ್ನು ತೋರಿಸಿದಾಗ ಅದನ್ನು ನೋಡಿದ ಅವರಿಗೆಲ್ಲ ತುಂಬ ಶಾಕ್ ಆಗುತ್ತದೆ. ಆಗ ಅವರು, ನೀವೆಲ್ಲ ನಮಗೆ ಟನಲ್ನ ಕೆಲಸದಲ್ಲಿ ಸಹಾಯ ಮಾಡಿದರೆ ನಾವೆಲ್ಲ ಇಲ್ಲಿಂದ ತಪ್ಪಿಸಿಕೊಂಡು ಹೋಗಬಹುದು ಎಂದಾಗ ಅವರೆಲ್ಲ ಅದಕ್ಕೆ ಒಪ್ಪಿಕೊಳ್ತಾರೆ. ಹೀಗೆ ಅವರು ಶಿಫ್ಟ್ ಪ್ರಕಾರ ಕೆಲಸ ಮಾಡಲು ಮುಂದಾಗ್ತಾರೆ. ಸುರಂಗ ಅಗೆದು ಮಣ್ಣನ್ನು ಕೊಡುವವನು ಒಬ್ಬನಾದರೆ ಅದನ್ನು ಸೆಲ್ನ ಮೇಲೆ ಸಾಗಿಸುವವನು ಮತ್ತೊಬ್ಬ. ಹೀಗೆ ಅವರು ಪೊಲೀಸರಿಗೆ ಹಾಗೂ ಬೇರೆ ಖೈದಿಗಳಿಗೆ ಗೊತ್ತಾಗದಂತೆ ಈ ಕೆಲಸವನ್ನು ನಡೆಸುತ್ತಲೇ ಇರುತ್ತಾರೆ. ಕೆಲಸ ಮುಗಿಸಿ ಆ ಮಣ್ಣಾದ ಬಟ್ಟೆಗಳನ್ನು ವಾಶ್ ಮಾಡಿ ಮಣ್ಣಾಗಿರುವ ಕೈ ಹಾಗೂ ಉಗುರುಗಳನ್ನು ಕೂಡ ವಾಶ್ ಮಾಡಿಕೊಳ್ಳುತ್ತಿರುತ್ತಾರೆ. ಏಕೆಂದರೆ ಯಾರಿಗೂ ಕೂಡ ನಮ್ಮ ಮೇಲೆ ಅನುಮಾನ ಬರಬಾರದು ಎಂದು. ಆದರೆ ಅನುಮಾನ ಬಂದಿದ್ದ ಆಸ್ಕರ್ ಎಂಬ ವ್ಯಕ್ತಿಗೆ ಇವರು ಸುರಂಗ ಕೊರೆಯುತ್ತಿರುವುದು ಗೊತ್ತಾಗಿ ಬಿಡುತ್ತದೆ. ಆಗ ಅವನು ಈ ವಿಷಯವನ್ನು ಯಾರಿಗೂ ಕೂಡ ಹೇಳದೆ ಅವರ ಜೊತೆಯೇ ನೇರವಾಗಿ ಮಾತನಾಡ್ತಾನೆ. ನನಗೆ ನೀವು ಸುರಂಗ ಮಾಡಿ ಇಲ್ಲಿಂದ ಹೋಗಲು ನೋಡುತ್ತಿರುವುದು ಗೊತ್ತಾಗಿದೆ, ಆದರೆ ನಾನು ಈ ವಿಷಯವನ್ನು ಯಾರಿಗೂ ಹೇಳುವುದಿಲ್ಲ. ದಯವಿಟ್ಟು ನನ್ನನ್ನು ಕೂಡ ನಿಮ್ಮ ಜೊತೆ ಸೇರಿಸಿಕೊಳ್ಳಿ, ನಾನು ನಿಮಗೆ ಎಲ್ಲ ತರಹದ ಸಹಾಯ ಮಾಡುವೆ, ನಾನು ಕೂಡ ಹೊರಗೋಗಬೇಕು ಎಂದು ಕೇಳಿಕೊಂಡಾಗ ಅವನನ್ನು ನಂಬಿದ ಅವರು ಅವನನ್ನು ಕೂಡ ತಮ್ಮ ಕೆಲಸಕ್ಕೆ ಸೇರಿಸಿಕೊಳ್ತಾರೆ.
ಆಗಿನಿಂದ ಆಸ್ಕರ್ ಕೂಡ ಶಿಫ್ಟ್ ಕೆಲಸದಲ್ಲೇ ಬಿಜಿಯಾಗ್ತಾನೆ. ಇತ್ತ ಅವರು ಸುರಂಗ ಅಗಿಯುವಾಗ ಬೇರೆ ಸೆಲ್ನಲ್ಲಿದ್ದ ಕೈದಿಗಳಿಗೆ ಸ್ವಲ್ಪ ಶಬ್ದ ಕೇಳುತ್ತಿರುತ್ತದೆ. ಆಗ ಅವರಂದುಕೊಳ್ತಾರೆ ಯಾವುದೋ ಇಲಿಗಳು ಈ ಶಬ್ದ ಮಾಡುತ್ತಿರಬೇಕು ಎಂದು. ಆದರೆ ಅವರಿಗೆ ಗೊತ್ತಿರುವುದಿಲ್ಲ ಈ ಕೆಲಸ ಮಾಡುತ್ತಿರುವವರು ಕೈದಿಗಳೇ ಎಂದು. ಹೀಗೆ ಲಿಯೋನ್ ಜರ್ಮನ್ ಹಾಗೂ ರೆಫೆಲ್ ಮಾತನಾಡ್ತಾರೆ. ನಮಗೆ ಜೈಲಿನ ಒಳಗೆ ಒಂದು ಒಳ್ಳೆಯ ಟೀಮ್ ಸಿಕ್ಕಿದೆ, ಆದರೂ ನಾವು ಇಲ್ಲಿಂದ ತಪ್ಪಿಸಿಕೊಂಡು ಹೋಗುವುದು ಕಷ್ಟ. ನಮಗೆ ಮುಖ್ಯವಾಗಿ ಜೈಲಿನ ಹೊರಗೆ ಸಹಾಯ ಮಾಡುವ ಟೀಮ್ ಬೇಕು ಎಂದಾಗ ರಫೇಲ್ ಒಂದು ಉಪಾಯ ಮಾಡ್ತಾನೆ. ಹೀಗೆ ತಿಂಗಳು ಕಳೆದು ಆಗ ಜೈಲಿನಲ್ಲಿದ್ದವರನ್ನು ನೋಡಲು ಫ್ಯಾಮಿಲಿಗಳೆಲ್ಲ ಬಂದಾಗ ರಫೇಲ್ ತನ್ನ ಹೆಂಡತಿಯ ಜೊತೆ ಯಾರಿಗೂ ಗೊತ್ತಾಗದಂತೆ ಒಂದು ಮುಖ್ಯವಾದ ವಿಷಯವನ್ನು ಮಾತನಾಡ್ತಾನೆ. ಆ ವಿಷಯ ಯಾವುದೆಂದರೆ ತಾವು ಜೈಲಿನಿಂದ ಎಸ್ಕೇಪ್ ಆಗುತ್ತಿರುವ ವಿಷಯ. ಆಗ ಅವನು, ನಾವು ಹೊರಗಡೆ ಬರುತ್ತೀವಿ, ಬಂದ ಮೇಲೆ ನಮಗೆ ಹೊರಗಡೆಯಿಂದ ಸಹಾಯ ಬೇಕು, ಆ ಸಹಾಯವನ್ನೆಲ್ಲ ನೀನೇ ಮಾಡಬೇಕು ಎಂದು ಹೇಳ್ತಾನೆ. ಅದಕ್ಕೆ ಆಕೆಯೂ ಕೂಡ ಒಪ್ಪಿಕೊಳ್ತಾಳೆ. ಇತ್ತ ಹೊರಗಡೆ ಪ್ರೊಟೆಸ್ಟ್ ಮಾಡುತ್ತಿದ್ದ ಜನ ಒಬ್ಬ ಪೊಲೀಸ್ನನ್ನು ಹೊಡೆದು ಸಾಯಿಸಿಬಿಟ್ಟಿರ್ತಾರೆ. ಆಗ ಕೋಪಗೊಂಡ ಪೊಲೀಸರು ಆ ಕೋಪವನ್ನು ತೀರಿಸಿಕೊಳ್ಳಲು ಜೈಲಿನಲ್ಲಿರುವ ಆ ಪ್ರೊಟೆಸ್ಟ್ ಜನರಿಗೆ ಟಾರ್ಚರ್ ಕೊಡಬೇಕೆಂದು ಅವರಿಗೆ ಹೊಡೆಯಲು ಮುಂದಾಗ್ತಾರೆ. ಈ ಸಮಯದಲ್ಲಿ ಸುರಂಗದ ಕೆಲಸವನ್ನು ಇಬ್ಬರೂ ಮಾಡುತ್ತಿರುತ್ತಾರೆ. ಎಲ್ಲಿ ಈ ಸುರಂಗದ ವಿಷಯ ಹೊಡೆಯಲು ಬಂದಿರುವ ಪೊಲೀಸರಿಗೆ ಗೊತ್ತಾಗುತ್ತದೆ ಎಂದು ರಫೇಲ್ ಪೊಲೀಸರಿಗೇನೆ ಹೊಡೆದು ಜಗಳ ಮಾಡ್ತಾನೆ. ಈ ಸಮಯದಲ್ಲಿ ಆ ಇಬ್ಬರು ಕೈದಿಗಳು ಆ ಸುರಂಗದಿಂದ ಹೊರಬರ್ತಾರೆ. ಆ ಸುರಂಗದ ಮಾರ್ಗವನ್ನು ಬ್ಲಾಕ್ನಿಂದ ಕ್ಲೋಸ್ ಮಾಡ್ತಾರೆ. ಇತ್ತ ರಫೇಲ್ಗೆ ಹೊಡೆದು ಮತ್ತೊಂದು ಜಾಗಕ್ಕೆ ಹಾಕಿದ ಪೊಲೀಸರು ಮಿಕ್ಕವರನ್ನೆಲ್ಲ ಅರೆ ಬೆತ್ತಲಾಗಿ ಬಿಸಿಲಲ್ಲಿ ನಿಲ್ಲಿಸ್ತಾರೆ. ಆದರೂ ಅವರೆಲ್ಲ ಸುಮ್ಮನಿರುವುದಿಲ್ಲ, ಆಗಲೂ ಸರ್ಕಾರದ ವಿರುದ್ಧದ ಸಾಂಗನ್ನು ಹಾಡ್ತಾರೆ. ಇತ್ತ ರಫೇಲ್ ಪೊಲೀಸರಿಗೆ ಹೊಡೆದ ಕಾರಣ ಅವನನ್ನು ಒಂದು ಚಿಕ್ಕ ರೂಮ್ನಲ್ಲಿ ಕೂಡಿ ಹಾಕಿ ಟಾರ್ಚರ್ ಮಾಡುತ್ತಿರುತ್ತಾರೆ. ಇತ್ತ ರಫೇಲ್ನ ಹೆಂಡತಿ ಪ್ರೊಟೆಸ್ಟ್ ಮಾಡುತ್ತಿದ್ದ ಜನರು ಸಪೋರ್ಟ್ ಮಾಡುತ್ತಿದ್ದ ಪಕ್ಷದ ಜಾಗಕ್ಕೆ ಹೋಗಿ ಅವರ ಬಳಿ ಸಹಾಯ ಕೇಳ್ತಾಳೆ. ಆದರೆ ಅವರು ಸಹಾಯ ಮಾಡುವುದಿಲ್ಲ. ಆಗ ಆಕೆ ಕೂಡಲೇ ಪ್ರೀಸ್ಟನ್ನು ಮೀಟ್ ಮಾಡ್ತಾಳೆ. ಹೀಗೆ ಜೈಲಿನಲ್ಲಿರುವ ಫ್ಯಾಮಿಲಿಯವರನ್ನೇ ಮೀಟ್ ಮಾಡಿ ತನ್ನ ಟೀಮನ್ನಾಗಿ ರೆಡಿ ಮಾಡಿಕೊಳ್ತಾಳೆ. ಇತ್ತ ಒಬ್ಬ ಸುರಂಗದಲ್ಲಿ ಕೆಲಸ ಮಾಡುವಾಗ ಅವನಿಗೆ ಪ್ರಜ್ಞೆ ತಪ್ಪುತ್ತದೆ. ಆಗ ಅಲ್ಲಿಯೇ ಇದ್ದ ರಫೇಲ್ ಅವನನ್ನು ಹೊರಗೆ ಎಳೆದುಕೊಂಡು ಹೋಗ್ತಾನೆ. ಆಗ ಅವರಿಗೆ ಗೊತ್ತಾಗುತ್ತದೆ ಸುರಂಗವನ್ನು ತುಂಬ ದೂರಕ್ಕೆ ಅಗೆಯುತ್ತಿರುವುದರಿಂದ ಆ ಜಾಗದಲ್ಲಿ ಗಾಳಿಯಿಲ್ಲ, ಗಾಳಿಯಿಲ್ಲದ ಜಾಗದಲ್ಲಿ ಸುರಂಗದ ಕೆಲಸ ಕಷ್ಟವಾಗುತ್ತದೆ ಎಂದು ಅವರು ತಿಳಿದುಕೊಳ್ತಾರೆ. ಆಗ ಕೂಡಲೇ ರಫೇಲ್ ವರ್ಕ್ಶಾಪ್ಗೆ ಹೋಗ್ತಾನೆ. ಹೋಗಿ ಅಲ್ಲಿರುವ ಒಬ್ಬ ವ್ಯಕ್ತಿಯ ಬಳಿ ಮಾತನಾಡ್ತಾನೆ. ನಮಗೆ ನೀನು ಯೂಸ್ ಮಾಡುತ್ತಿರುವ ರೀತಿ ಒಂದು ಮೋಟರ್ ಬೇಕು ಎಂದಾಗ ಆಗ ಆತ ಏತಕ್ಕೆ ಎಂದು ಕೇಳ್ತಾನೆ. ಆಗ ರಫೇಲ್ ಅವನಿಗೆ ಸುರಂಗದ ಕೆಲಸವನ್ನು ಹೇಳಿ, ನಿನ್ನನ್ನು ಕೂಡ ನಾವು ಇಲ್ಲಿಂದ ಕರೆದುಕೊಂಡು ಹೋಗುತ್ತೇವೆ, ನಮಗೆ ಸಹಾಯ ಮಾಡು ಎಂದು ಹೇಳ್ತಾನೆ. ಆಗ ಆತ ಅದಕ್ಕೆ ಒಪ್ಪಿದಾಗ ಅವರಿಗೆ ಒಂದು ಮೋಟಾರ್ ಸಿಗುತ್ತದೆ. ಆಗ ಅವರು ಅದಕ್ಕೆ ಫ್ಯಾನ್ ಫಿಕ್ಸ್ ಮಾಡಿ ಪ್ಲಾಸ್ಟಿಕ್ ಕವರ್ನ ಮೂಲಕ ಕೆಲಸ ಮಾಡುವವರಿಗೆ ಗಾಳಿ ಹೋಗುವ ರೀತಿ ಮಾಡ್ತಾರೆ. ಇದರಿಂದ ಕೆಲಸ ಇನ್ನೂ ಬೇಗ ನಡೆಯಲು ಶುರುವಾಗುತ್ತದೆ. ಇತ್ತ ಬಿಗೋಟ್ನನ್ನು ಪೊಲೀಸರು ಒಂದು ಜಾಗಕ್ಕೆ ಕರೆದುಕೊಂಡು ಹೋಗ್ತಾರೆ. ಆಗ ಅಲ್ಲಿಗೆ ಬರುವುದೇ ಜನರಲ್ ಪಿನೋಚೆಟ್. ಬಂದ ಅವನು ಬಿಗೋಟ್ಗೆ ಸಿಗರೆಟ್ ಪ್ಯಾಕ್ ಕೊಟ್ಟು ಹೀಗೆ ಹೇಳ್ತಾನೆ, ನಿನ್ನ ಫ್ಯಾಮಿಲಿ ಎಲ್ಲಿದೆ ಎಂದು ನನಗೆ ಗೊತ್ತು, ನಿನ್ನ ಮಕ್ಕಳು ಕೂಡ ಎಷ್ಟೊತ್ತಿಗೆ ಸ್ಕೂಲ್ಗೆ ಹೋಗ್ತಾರೆ, ಯಾವಾಗ ಮನೆಗೆ ಬರುತ್ತಾರೆ ಎಂಬುದು ಕೂಡ ನನಗೆ ಗೊತ್ತು. ಈಗ ನಿನ್ನ ಕೆಲಸ ಏನೆಂದರೆ ಎಲ್ಲ ಕೈದಿಗಳ ಮೇಲೆ ಗಮನ ಇಟ್ಟಿರಬೇಕು. ಯಾರಾದರೂ ತಪ್ಪಿಸಿಕೊಂಡು ಹೋಗಲು ಪ್ರಯತ್ನ ಪಟ್ಟರೆ ಅದನ್ನು ನೀನು ನಮಗೆ ಹೇಳಬೇಕು. ಯಾರಾದರೂ ತಪ್ಪಿಸಿಕೊಂಡು ಹೋದರೆ ನಿನ್ನ ಫ್ಯಾಮಿಲಿಯವರನ್ನೆಲ್ಲ ಸಾಯಿಸುತ್ತೇನೆ ಎಂದು ಅವನಿಗೆ ಹೆದರಿಸ್ತಾನೆ. ಆಗ ಬಿಗೋಟ್ ತುಂಬ ಭಯದಿಂದಲೇ ಅದಕ್ಕೆ ಒಪ್ಪಿಕೊಳ್ತಾನೆ. ಹೀಗೆ 524 ದಿನದ ನಂತರ ಅವರು ಸುಮಾರು 70 ಸುರಂಗವನ್ನು ಕೊರೆದಿರ್ತಾರೆ. ನಂತರ ಭೂಮಿಯ ಮೇಲ್ಭಾಗದಲ್ಲಿ ಒಂದು ಹೋಲ್ ಮಾಡಿ ಅದರ ಮೂಲಕ ಇಂಕನ್ನು ಅಲ್ಲಿ ಹಾಕ್ತಾರೆ. ಏಕೆಂದರೆ ಇಲ್ಲಿಂದಲೇ ನಾವು ತಪ್ಪಿಸಿಕೊಂಡು ಹೊರಬರುತ್ತೇವೆ ಎಂಬುದನ್ನು ಹೊರಗೆ ನಮಗೆ ಸಹಾಯ ಮಾಡುವವರಿಗೆ ಗೊತ್ತಾಗಲಿ ಎಂದು. ಹೀಗೆ ಪ್ರತಿದಿನ ಜೈಲಿನ ಸುತ್ತ ಚೆಕ್ ಮಾಡುತ್ತಿದ್ದ ಹೊರಗಿನವನಿಗೆ ಆ ಇಂಕ್ ಕಾಣುತ್ತದೆ. ಆಗ ಆತ ಈ ವಿಷಯವನ್ನು ರಫೇಲ್ನ ಹೆಂಡತಿಗೂ ಸೇರಿ ಎಲ್ಲರಿಗೂ ಹೇಳ್ತಾನೆ. ಹೀಗೆ ಕೈದಿಗಳು ಫ್ಯಾಮಿಲಿಯವರನ್ನು ನೋಡುವ ಸಮಯ ಬಂದಾಗ ಪ್ರೀಸ್ಟ್ ಲಿಯೋನ್ ಜೊತೆ ಮಾತನಾಡ್ತಾರೆ.
ನಿಮ್ಮ ಟೀಮ್ಗೆ ಒಂದು ಗುಡ್ ನ್ಯೂಸ್ ಹಾಗೂ ಬ್ಯಾಡ್ ನ್ಯೂಸ್ ಇದೆ ಎಂದು ಹೇಳಿದಾಗ ಲಿಯೋನ್ ಆ ಗುಡ್ ನ್ಯೂಸ್ ಏನು ಮೊದಲು ಹೇಳಿ ಎಂದು ಹೇಳ್ತಾನೆ. ಆಗ ಪ್ರೆಸ್ಟ್ ನಿಮ್ಮ ಸುರಂಗದ ಕೆಲಸದ ತುದಿ ಅಂದರೆ ನೀವು ಇಂಕ್ ಹಾಕಿ ಎಂಡ್ ಮಾಡಿರುವ ಜಾಗ ಜೈಲಿನಿಂದ ಹೊರಗಿದೆ ಎಂದು ಹೇಳ್ತಾರೆ. ಆಗ ಖುಷಿಯಾದ ಲಿಯೋನ್ ಬ್ಯಾಡ್ ನ್ಯೂಸ್ ಏನು ಎಂದಾಗ ಅವರು ಹೇಳ್ತಾರೆ ಆ ಸುರಂಗದ ಎಂಡ್ ಜೈಲಿನ ಕಾಂಪೌಂಡ್ ಬಳಿಯೇ ಇರುವುದು ಬ್ಯಾಡ್ ನ್ಯೂಸ್. ನೀವೇನಾದರೂ ಪೊಲೀಸರ ಕಣ್ಣಿಗೆ ಬಿದ್ದರೆ ಅವರು ನಿಮ್ಮನ್ನು ಖಂಡಿತ ಸಾಯಿಸುತ್ತಾರೆ. ನೀವು ಇನ್ನೂ 40 ಅಡಿಗಳಷ್ಟು ಮುಂದೆ ಹೋಗಬೇಕಿತ್ತು. ಆದರೆ ಸುರಂಗ ಎಂಡ್ ಆಗಿರುವುದು ಜೈಲಿನ ಕಾಂಪೌಂಡ್ ಬಳಿಯೇ ಎಂದು ಹೇಳ್ತಾರೆ. ಹೀಗೆ 559ನೇ ದಿನವಾಗುತ್ತದೆ. ಸುರಂಗದಲ್ಲಿ ಜನರು ಸಲೀಸಾಗಿ ಹೋಗುವ ಕೆಲಸ ನಡೆಯುವಾಗ ದೊಡ್ಡ ಭೂಕಂಪವಾಗುತ್ತದೆ. ಅದರಿಂದ ಮಿಕ್ಕ ಕೈದಿಗಳೆಲ್ಲ ತುಂಬ ಹೆದರುತ್ತಾರೆ. ಏಕೆಂದರೆ ನಾವು ಕಷ್ಟಪಟ್ಟು ಮಾಡಿರುವ ಸುರಂಗ ಕುಸಿಯುತ್ತದೆ ಎಂದು. ಹಾಗೆ ಅದರಲ್ಲಿ ಇಬ್ಬರು ಕೈದಿಗಳಿರ್ತಾರೆ. ಆದರೆ ಆ ಭೂಕಂಪಕ್ಕೂ ಆ ಸುರಂಗ ಕುಸಿಯುವುದಿಲ್ಲ. ಅದರ ಒಳಗಿದ್ದವರು ಕೂಡ ಬೇಗನೆ ಹೊರಬಂದು ತಮ್ಮ ಪ್ರಾಣವನ್ನು ಕಾಪಾಡಿಕೊಳ್ತಾರೆ. ಇತ್ತ ರಫೇಲ್ನ ಹೆಂಡತಿ ಹಾಗೂ ಅವಳ ಟೀಮ್ ಜೈಲಿನಿಂದ ಎಸ್ಕೇಪ್ ಆಗುವವರ ಫೇಕ್ ಐಡಿಗಳನ್ನು ರೆಡಿ ಮಾಡುತ್ತಿರುತ್ತಾರೆ. ಇತ್ತ ಲಿಯೋನ್ ಜೈಲಿನಲ್ಲಿ ವೀಲ್ಚೇರ್ನ ಮೇಲೆಯೇ ಇರುವ ಮತ್ತೊಬ್ಬ ತನ್ನ ಸ್ನೇಹಿತ ಕೈದಿಯನ್ನು ಮೀಟ್ ಮಾಡ್ತಾನೆ. ಮಾಡಿ ಅವನಿಗೆ ಸುರಂಗದ ವಿಷಯ ಹೇಳಿ ನೀನು ಕೂಡ ನಮ್ಮ ಜೊತೆ ಬಾ ಎಂದು ಕೂಗುತ್ತಾನೆ. ಆದರೆ ಆತ ಅದಕ್ಕೆ ಒಪ್ಪುವುದಿಲ್ಲ. ನನ್ನಿಂದ ಅದು ಸಾಧ್ಯವಿಲ್ಲ. ನನಗಾಗಿ ಹೊರಗಡೆ ಯಾರು ಕೂಡ ಕಾಯುತ್ತಿಲ್ಲ. ಆದರೆ ನೀವೆಲ್ಲ ಇಲ್ಲಿರಬೇಡಿ. ಎಲ್ಲರೂ ಇಲ್ಲಿಂದ ಹೋಗಿ ನಿಮ್ಮ ಕುಟುಂಬವನ್ನು ಸೇರಿಕೊಳ್ಳಿ. ನನ್ನ ಕೈಲಾದಷ್ಟು ಸಹಾಯ ನಾನು ಮಾಡುವೆ ಎಂದು ಹೇಳ್ತಾನೆ. ಆಗ ಸೀನ್ ಚೇಂಜ್ ಆಗಿ ಈ ಸೀನ್ ಶುರುವಾಗುವುದು 1990 ಜನವರಿ 29. ಹೀಗೆ ಅವರು 567 ದಿನವನ್ನು ಜೈಲಿನಲ್ಲಿ ಕಳೆದು ಅಷ್ಟು ದಿನವನ್ನು ಕೂಡ ಟನಲ್ನ ಕೆಲಸದಲ್ಲಿಯೇ ಕಳೆಯುತ್ತಾರೆ. ಅದು ಕೂಡ ಯಾವ ಪೊಲೀಸರಿಗೆ ಅನುಮಾನ ಬರದಂತೆ. ಹೀಗೆ ತಿಂಗಳ ನಂತರ ಕೈದಿಗಳ ಫ್ಯಾಮಿಲಿ ಅವರನ್ನು ಮೀಟ್ ಮಾಡಿ ಹೊರಟಾಗ ಎಲ್ಲ ಕೈದಿಗಳು ಟಿವಿ ನೋಡಲು ಕೋರ್ತಾರೆ. ಎಲ್ಲರೂ ಟಿವಿಯನ್ನು ನೋಡುತ್ತಿದ್ದರೆ ಒಬ್ಬೊಬ್ಬರಾಗಿ ರಫೇಲ್ನ ಸೆಲ್ನ ಕಡೆ ಹೋಗ್ತಾರೆ. ಈ ಸಮಯದಲ್ಲಿ ಬಿಗೋಟ್ ಕೈದಿಗಳೆಲ್ಲ ಮಾಯವಾಗುತ್ತಿರುವುದನ್ನು ಗಮನಿಸ್ತಾನೆ. ಇವರೆಲ್ಲ ಎಲ್ಲೋದರು ಎಂದು ಯೋಚನೆ ಮಾಡ್ತಾನೆ. ಆಗ ಅವನಿಗೆ ಇಲ್ಲಿ ಏನೋ ನಡೆಯುತ್ತಿದೆ ಎಂದು ಅನ್ನಿಸಿ ಅವರನ್ನೆಲ್ಲ ಹುಡುಕಿಕೊಂಡು ಹೋಗ್ತಾನೆ. ಆಗ ಬಿಗೋಟ್ ಆ ವೀಲ್ಚೇರ್ ವ್ಯಕ್ತಿಯ ಬಳಿ ಬರ್ತಾನೆ. ಅವನ ಬಳಿಯೂ ಕಾಣದೇ ಇರುವ ಕೈದಿಗಳ ಬಗ್ಗೆ ಕೇಳಿದಾಗ ಆತ ಅವನಿಗೆ ಏನು ಕೂಡ ಹೇಳುವುದಿಲ್ಲ. ಆಗ ಬಿಗೋಟ್ ರಫೇಲ್ ಸೆಲ್ನ ಬಳಿ ಹೋಗಲು ನೋಡುತ್ತಾನೆ. ಆದರೆ ಆತ ಬಿಡುವುದಿಲ್ಲ. ಆಗ ತಡೆಯಲು ಬಂದ ಅವನಿಗೆ ಹೊಡೆದ ಬಿಗೋಟ್ ಅವನನ್ನು ಬೀಳಿಸಿ ಆ ಸೆಲ್ನ ಬಳಿ ಹೋಗಲು ಮುಂದಾಗ್ತಾನೆ. ಇತ್ತ ಹಲವಾರು ಜನ ಆ ಟನಲ್ನಲ್ಲಿ ಹೋಗುತ್ತಿರುತ್ತಾರೆ. ಹೀಗೆ ಎಲ್ಲರನ್ನೂ ಕಳಿಸಿದ ಆಸ್ಕರ್ ಕೊನೆಯಲ್ಲಿ ಹೋಗಬೇಕೆನ್ನುವಾಗ ಅಲ್ಲಿಗೆ ಬಿಗೋಟ್ ಬರ್ತಾನೆ. ಬಂದ ಅವನು ಆ ಟನಲ್ನನ್ನು ನೋಡಿ ತುಂಬ ಶಾಕ್ ಆಗ್ತಾನೆ. ಆಗ ಅವನು ಆಸ್ಕರ್ ಅದರಲ್ಲಿ ಹೋಗುವುದನ್ನು ತಡೆಯಲು ನೋಡ್ತಾನೆ. ಆಗ ಆಸ್ಕರ್ ಹಾಗೂ ಅವನ ನಡುವೆ ದೊಡ್ಡ ಜಗಳವೇ ಆಗುತ್ತದೆ. ಇತ್ತ ಟನಲ್ನಲ್ಲಿ ಹೋಗುತ್ತಿದ್ದ ಅವರು ಅದರ ಎಂಡಿಂಗ್ ಪಾಯಿಂಟ್ಗೆ ಬಂದಾಗ ಹೊರಗಡೆ ಇದ್ದ ಅವರ ವ್ಯಕ್ತಿ ಆ ಜಾಗವನ್ನು ದೊಡ್ಡದಾಗಿ ಹೋಲ್ ಮಾಡಿ ಎಲ್ಲರನ್ನೂ ಕೂಡ ಹೊರಗೆ ಕರೆದುಕೊಳ್ತಾನೆ. ಇತ್ತ ಆಸ್ಕರ್ಗೆ ಬಿಗೋಟ್ ಒಂದು ಟೋಲ್ನಿಂದ ಬಲವಾಗಿ ಚುಚ್ಚುತ್ತಾನೆ. ಆಗ ಕೋಪಗೊಂಡ ಆಸ್ಕರ್ ಅವನಿಗೆ ಅತಿಯಾಗಿ ಹೊಡೆದು ಕೊಂದು ಹಾಕ್ತಾನೆ. ಆದರೆ ಆ ಟೋಲ್ ಗಾಯದಿಂದ ಅವನಿಗೆ ಟನಲ್ನಲ್ಲಿ ಹೋಗಲು ಆಗುವುದೇ ಇಲ್ಲ. ಇತ್ತ ಟನಲ್ನಿಂದ ಬಂದ ಅವರು ಪೊಲೀಸರಿಗೆ ಕಾಣದಂತೆ ಆ ಕಾಂಪೌಂಡ್ ಸುತ್ತವೇ ಹೊರಡುತ್ತಾರೆ. ಹೀಗೆ ಅವರ ಕಣ್ತಪ್ಪಿಸಿ ರಫೇಲ್ನ ಹೆಂಡತಿ ಅರೇಂಜ್ ಮಾಡಿರುವ ಒಂದು ಬಸ್ ಬಳಿ ಬರ್ತಾರೆ. ಹೀಗೆ ಎಲ್ಲರೂ ಅಂದರೆ 49 ಜನ ಆ ಬಸ್ಸನ್ನು ಸೇರಿಕೊಳ್ತಾರೆ. ಆಗ ಅವರು ಆಸ್ಕರ್ಗಾಗಿ ವೆಯ್ಟ್ ಮಾಡ್ತಾರೆ. ಎಷ್ಟೇ ವೆಯ್ಟ್ ಮಾಡಿದರೂ ಆಸ್ಕರ್ ಬರದ ಕಾರಣ ಅವರೆಲ್ಲ ಅಲ್ಲಿಂದ ಹೊರಡುತ್ತಾರೆ. ಇತ್ತ ಕೈದಿಗಳು ಟನಲ್ ಮೂಲಕ ಎಸ್ಕೇಪ್ ಆಗಿರುವುದು ಅಲ್ಲಿನ ಪೊಲೀಸರಿಗೆ ಗೊತ್ತಾಗುತ್ತದೆ. ಆಗ ಹೋಗಲು ಪ್ರಯತ್ನ ಪಡುತ್ತಿದ್ದ ಕೈದಿಗಳನ್ನೆಲ್ಲ ಅವರು ಹಿಡಿದು ಒಂದು ಕಡೆ ಕೂರಿಸ್ತಾರೆ. ಇತ್ತ ಎಸ್ಕೇಪ್ ಆದವರಿಗೆಲ್ಲ ಫೇಕ್ ಐಡಿ ಹಾಗೂ ದುಡ್ಡನ್ನು ಕೊಟ್ಟ ಅವರು ಅವರನ್ನೆಲ್ಲ ಒಂದೊಂದು ಗುಂಪಿನ ಹಾಗೆ ಮಾಡಿ
ಒಂದೊಂದು ಕಡೆ ಬಿಡ್ತಾರೆ. ಆಗ ಅವರೆಲ್ಲ ಕೆಲ ದಿನದವರೆಗೂ ಈ ದೇಶ ಬಿಟ್ಟೋಗುವುದೇ ಸರಿ ಎಂಬ ನಿರ್ಧಾರಕ್ಕೆ ಬರ್ತಾರೆ. ಆಗ ನಮಗೆ ಆ ಟನಲ್ ಮಾಡುವುದಕ್ಕೆ ತುಂಬಾ ಕಷ್ಟಪಟ್ಟಿದ್ದ ಆಸ್ಕರ್ ಆ ಜೈಲಿನಲ್ಲಿಯೇ ಒಂದು ಜಾಗದಲ್ಲಿ ಕುಳಿತಿರುವುದು ಕಾಣುತ್ತದೆ. ಈ ಎಸ್ಕೇಪ್ ವಿಷಯ ಜನರಲ್ ಪಿನೋಚೆಟ್ಗೂ ಕೂಡ ಗೊತ್ತಾಗಿ ತುಂಬಾ ಕೋಪದಲ್ಲಿ ಕಿರುಚಾಡ್ತಾನೆ. ಸ್ನೇಹಿತರೆ, ಈ ಘಟನೆ ಸತ್ಯವಾಗಿದ್ದು ಇದು ಪ್ರಪಂಚದಲ್ಲಿ ಅತಿ ದೊಡ್ಡ ಎಸ್ಕೇಪ್ ಎಂದು ಕರೆಯುತ್ತಾರೆ. ಏಕೆಂದರೆ ಒಂದೇ ಬಾರಿ 49 ಜನ ಜೈಲಿನಿಂದ ಎಸ್ಕೇಪ್ ಆಗಿರುವುದು ಇದೇ ಮೊದಲು. ಅಲ್ಲಿಗೆ ದಿ ಜೈಲ್ ಬ್ರೇಕ್ ಪ್ಯಾಕ್ಟ್ ಮೂವಿ ಎಂಡ್ ಆಗುತ್ತದೆ.